ಅಂತೂ ಇಂತೂ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದಿದ್ದು ಈ ಕಡೆ ಚಾರ್ಸೋ ಪಾರು ಇಲ್ಲ ತೀನ್ಸೋ ಪಾರು ಇಲ್ಲ ಜಸ್ಟ್ ಪಾರು ಅನ್ನುವ ಪರಿಸ್ಥಿತಿ ಎನ್ ಡಿ ಎಗಿದ್ರೆ ಮಗದೊಂದು ಕಡೆ ಸರ್ಕಾರ ರಚನೆಗೆ ಎನ್ ಡಿ ಎ ಜೊತೆಗೆ ಐ ಎನ್ ಡಿಐಎ ಒಕ್ಕೂಟ ಕೂಡ ತೆರೆಮರೆಯ ಕಸರತ್ತು ನಡೆಸ್ತಾ ಇದೆ ಸರ್ಕಾರ ರಚನೆಗೆ ಎನ್ ಡಿ ಎ ಕಸರತ್ತು ಸರ್ಕಾರ ರಚನೆಗೆ ಎನ್ ಡಿ ಎ ಕಸರತ್ತು ನಡೆಸ್ತಾ ಇದೆ ಡೆಲ್ಲಿಯಲ್ಲಿ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಸಭೆ ಇದೆ ಸಂಜೆ ನಾಲ್ಕು ಗಂಟೆಗೆ ಎನ್ ಡಿ ಎ ಮೈತ್ರಿಕೂಟದ ಸಭೆ ಅಥವಾ ಮೀಟಿಂಗ್ ಇದ್ದು ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಸಭೆಗೆ ಬಿಹಾರದ ಸಿಎಂ ನಿತೀಶ್ ಕುಮಾರ್ ತೆರಳಿದ್ದಾರೆ ಟಿ ಡಿ ಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರಿಗೂ ಕೂಡ ಒಂದು ಇನ್ವಿಟೇಷನ್ ಹೋಗಿದೆ ಬನ್ನಿ ಅಂತ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಕೂಡ ಡೆಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಯಾಕಂದ್ರೆ ಎನ್ ಡಿ ಎ ಒಂದು ಭಾಗ ಆಗಿದ್ದಾರೆ ಇವರು ಕೂಡ ಸರ್ಕಾರ ರಚನೆ ಮುಂದಿನ ರಣತಂತ್ರಗಳ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾರೆ ಹಾಗೆ ನೋಡೋದಾದ್ರೆ ಬಿಜೆಪಿಗೆ ಮುಂಚೆಯೇ ಸುಳಿವಿತ್ತೋ ಏನೋ ಗೊತ್ತಿಲ್ಲ ಒಂದ್ ರೀತಿ ಪ್ರಿಪ್ರೇಟರಿ ಹಂತದಲ್ಲೇ ಮೈತ್ರಿ ಮಾಡಿ ಗೆದ್ಬಿಟ್ರು ಇಂಥದ್ದೇನಾದ್ರೂ ಒಂದು ಸುಳಿವಿತ್ತೋ ಏನೋ ಈ ರೀತಿ ಅತಂತ್ರ ಬರೋ ಪರಿಸ್ಥಿತಿ ಇರುತ್ತೆ ಅಂತ ಹಾಗಾಗಿ ಐ ಎನ್ ಡಿ ಐ ಒಕ್ಕೂಟದಲ್ಲಿದ್ದವರು ಯಾವಾಗ ಹೊರ ಬಂದ್ರೋ ಕೋಪ ಮಾಡ್ಕೊಂಡು ಮುನಿಸ್ಕೊಂಡು ಈ ನಿತೀಶ್ ನಿತೀಶ್ ಚಂದ್ರಬಾಬು ಅವರು ಅಂದ್ರೆ ನಿತೀಶ್ ಅವರಾಗಿರ್ಬೋದು ಚಂದ್ರಬಾಬು ನಾಯ್ಡು ಅವ್ರಾಗಿರ್ಬೋದು ಬಿಜೆಪಿಗೆ ಸೇರಿಸ್ಕೊಬಿಟ್ಟಿದ್ರು ಅವಾಗ್ಲೇನೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ ಶಬೀರ್ ಈಗ ರಿಸಲ್ಟ್ ಗೊತ್ತಾಗಾಗಿದೆ ಎನ್ ಡಿ ಎ ಬಿ ಜೆ ಪಿಗೆ ಮೈತ್ರಿ ಪಕ್ಷಗಳ ಬೆಂಬಲ ಇಲ್ಲದೆ ಸರ್ಕಾರ ರಚನೆ ಆಗಲ್ಲ ಅದರ ನಡುವಲ್ಲೇ ಇವತ್ತು ಒಂದು ಸಭೆ ಇದೆ ಈ ಈ ಒಂದು ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ಕೊನೆ ಕ್ಷಣದಲ್ಲಿ ಬೇಕಾದ್ರೂ ನಿತೀಶ್ ಅವರು ಚಂದ್ರಬಾಬು ನಾಯ್ಡು ಅವರು ಕೈ ಎತ್ತಿದ್ರೆ ಬಿಜೆಪಿಗಿರುವ ಅವಕಾಶಗಳು ಏನು ಡೀಟೇಲ್ಸ್ ಏನು ಕೊಡ್ತೀರಿ ಈಗ ವಿದ್ಯಾ ನೋಡಿ ಈಗ ಬಿಜೆಪಿ ಎರಡ್ ನೂರ ನಲ್ವತ್ಮೂರು ಸ್ಥಾನಗಳು ಬಂದಿರುವಂತದ್ದು ಹೀಗಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದರೂ ಕೂಡ ಬಿಜೆಪಿಗೆ ಏಕಾಂಗಿಯಾಗಿ ಬಹುಮತ ಸಿಕ್ಕಿಲ್ಲ ಹೀಗಾಗಿ ಎನ್ ಡಿ ಎದ ನೆರವಿನಿಂದ ಮಾತ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇರುವಂತದ್ದು ಹೀಗಾಗಿ ಎನ್ ಡಿ ಎ ಒಕ್ಕೂಟದ ನಾಯಕರ ಸಭೆಯನ್ನು ಕೂಡ ಕರೆಯಲಾಗಿರುವಂತದ್ದು ನಿನ್ನೆ ಫಲಿತಾಂಶ ಬರ್ತಾ ಇದ್ದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲಾ ಎನ್ ಡಿ ಎ ಒಕ್ಕೂಟದ ನಾಯಕರಿಗೂ ಫೋನ್ ಮಾಡಿ ಅವರನ್ನ ದೆಹಲಿಗೆ ಬಂದು ಸಭೆಯಲ್ಲಿ ಭಾಗಿಯಾಗುವಂತೆ ಆಹ್ವಾನವನ್ನ ಕೊಟ್ಟಿದ್ರು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಪ್ರಧಾನ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ಈ ಒಂದು ಸಭೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು ಈ ಸಭೆಯಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗ್ತಾರೆ ಮತ್ತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದು ಈಗ ಪ್ರಮುಖವಾಗಿ ಇರುವಂತಹ ಚರ್ಚಾ ವಿಷಯ ಯಾಕೆಂದ್ರೆ ಕಳೆದ ಎರಡು ಬಾರಿ ಸರ್ಕಾರ ರಚನೆ ಏನು ಬಿಜೆಪಿ ಮಾಡ್ತು ಆ ರೀತಿಯಾದಂತಹ ಪರಿಸ್ಥಿತಿಗಳು ಈ ಬಾರಿ ಇರೋದಿಲ್ಲ ಯಾಕೆಂದ್ರೆ ಮೆಜಾರಿಟಿ ಇಲ್ಲದೆ ಇರೋದ್ರ ಹಿಂದೆ ಎನ್ ಡಿ ಎ ಒಕ್ಕೂಟದಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ಬಲ ಬಂದಿರುವಂತದ್ದು ಹೀಗಾಗಿ ಅವರು ಹೆಚ್ಚಿನ ಬಾರ್ಗೆನ್ ಮಾಡುವಂತಹ ಸಾಧ್ಯತೆಗಳಿದಾವೆ ಅದು ಸಚಿವ ಸ್ಥಾನಗಳಿರ್ಬೋದು ಮತ್ತೆ ಬೇರೆ ಬೇರೆ ಅವಕಾಶಗಳಿಗಾಗಿ ಇರಬಹುದು ಆ ಹೆಚ್ಚಿನ ಬಾರ್ಗೆನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಅವರೆಲ್ಲರನ್ನೂ ಕೂಡ ಹೇಗೆ ಮ್ಯಾನೇಜ್ ಮಾಡಿ ಸರ್ಕಾರವನ್ನ ರಚನೆ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಈಗ ಸದ್ಯಕ್ಕೆ ಈವರೆಗೂ ಕೂಡ ಎನ್ ಡಿ ಎ ಒಕ್ಕೂಟವನ್ನ ತೊರೆಯುವಂತಹ ಸುಳಿವನ್ನ ಚಂದ್ರಬಾಬು ನಾಯ್ಡು ಆಗಲಿ ಅಥವಾ ನಿತೀಶ್ ಕುಮಾರ್ ಆಗಲಿ ಇಬ್ರು ಕೂಡ ಕೊಟ್ಟಿಲ್ಲ ಇಬ್ರು ಕೂಡ ಇವತ್ತಿನ ಸಭೆಯಲ್ಲಿ ಕೂಡ ಅವರು ಭಾಗಿಯಾಗ್ತಾ ಇರುವಂಥದ್ದು ಸಭೆಯಲ್ಲಿ ಭಾಗಿಯಾಗಿ ಹೊರಬಂದ ಬಳಿಕ ಅವರ ನಿರ್ಧಾರ ಏನಾದರೂ ಬದಲಾವಣೆ ಆಗುತ್ತಾ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದ್ ನೋಡಬೇಕು ನಿತೀಶ್ ಕುಮಾರ್ ಅವರು ಈವರೆಗೂ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅವರ ಪಕ್ಷದಿಂದ ಒಂದು ಪ್ರತಿಕ್ರಿಯೆ ಬಂದಿರುವಂತದ್ದು ಎನ್ ಡಿ ಎನ್ನು ತೊರೆಯಲ್ಲ ಅಂತ ಆದ್ರೆ ನಿತೀಶ್ ಕುಮಾರ್ ಅವರು ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಹೇಳಿಲ್ಲ ನಾವು ಎನ್ ಡಿ ಎನ್ನು ತೊರಿತಾ ಇಲ್ಲ ಅಥವಾ ನಮ್ಮ ರಾಜಕೀಯ ಸುಳಿವು ಮುಂದಿನ ರಾಜಕೀಯ ನಿರ್ಧಾರ ಏನನ್ನುವಂಥ ಸುಳಿವನ್ನ ಕೊಟ್ಟಿಲ್ಲ ಆದ್ರೆ ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ಟ್ವೀಟ್ ಅನ್ನ ಮಾಡೋ ಮೂಲಕ ಎನ್ ಡಿ ಎಲ್ಲಿ ಇರ್ತೀವಿ ಅನ್ನುವಂಥದ್ದನ್ನು ಖಾತ್ರಿಪಡಿಸಿದ್ದಾರೆ ಹೀಗಾಗಿ ಮುಂದಿನ ರಾಜಕೀಯ ಬೆಳವಣಿಗೆಗಳು ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು ಒಂದು ವೇಳೆ ಟಿ ಡಿ ಪಿ ಮತ್ತೆ ಜೆಡಿ ಯು ಎರಡೂ ಕೂಡ ಕೈ ಆಗ ಏನು ಸಣ್ಣ ಪುಟ್ಟ ಪಕ್ಷಗಳಿಂದ ಆಯ್ಕೆಯಾಗಿರುವಂತಹ ಒಬ್ಬರು ಇಬ್ರು ಆಯ್ಕೆಯಾಗಿರುವಂತಹ ಸಂಸದರು ಅದರ್ಸ್ ಅಂತ ಏನ್ ಕ್ಯಾಲ್ಕುಲೇಟ್ ಮಾಡಲಾಗ್ತಾ ಇದೆ ಹದಿನೆಂಟು ಮಂದಿ ಇದ್ದಾರೆ ಅವರ ಬೆಂಬಲ ಯಾರ ಕಡೆಗಿರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲದ ಪ್ರಶ್ನೆ ಆಗಿರುವಂಥದ್ದು ಹೀಗಾಗಿ ಅವರ ಪಾತ್ರವೂ ಕೂಡ ಈ ಬಾರಿ ನಿರ್ಣಾಯಕ ಆಗುತ್ತೆ ಇಂಡಿಯಾ ಒಕ್ಕೂಟಕ್ಕೆ ಅವರು ಬೆಂಬಲವನ್ನು ಕೊಟ್ಟರೆ ಅಲ್ಲೂ ಕೂಡ ಬೆಂಬಲದ ಸಂಖ್ಯೆ ಹೆಚ್ಚಾಗಬಹುದು ಒಂದು ವೇಳೆ ಅವರೇನಾದರೂ ಎನ್ ಡಿ ಎಂಬಲವನ್ನು ಕೊಡೋದಾದ್ರೆ ಎನ್ ಡಿಎ ಒಕ್ಕೂಟದ ಸಂಖ್ಯೆ ಇನ್ನಷ್ಟು ಸುಭದ್ರವಾಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಹಾಗಾಗಿ ಇವತ್ತು ನಡೀತಿರುವಂತಹ ಎನ್ ಡಿ ಎ ಮೀಟಿಂಗ್ ಏನಿದೆ ಅದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತ ಮೀಟಿಂಗ್ ನ ಬಳಿಕ ಬರುವಂತಹ ಅಂಶಗಳೇನಿದಾವೆ ಅವು ಸರ್ಕಾರ ರಚನೆ ಮೇಲೆ ಬಹಳಷ್ಟು ಪ್ರಮುಖವಾದಂತಹ ನಿರ್ಧಾರಗಳನ್ನ ಇದು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳಿದಾವೆ ಬಹುತೇಕ ಇವತ್ತೇ ಎಲ್ಲಾ ನಿರ್ಧಾರಗಳು ಆಗುತ್ತೆ ಅನ್ನುವಂತಹ ಮಾಹಿತಿಗಳಿದಾವೆ ಅಂದ್ರೆ ಪ್ರಮಾಣ ವಚನ ಯಾವಾಗ ಸ್ವೀಕಾರ ಮಾಡಬೇಕು ಮತ್ತೆ ಪ್ರಧಾನಮಂತ್ರಿ ಆಗೋ ವಿಚಾರಗಳು ಎಲ್ಲವೂ ಕೂಡ ಇವತ್ತೇ ನಿರ್ಧಾರ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ ವಿದ್ಯಾ